ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಅರುಣಶ್ರೀ ಕಿಚನ್ ಸೈಂಡ್ ಬ್ಲಾಗ್ಸ್ಗೆ ಸುಸ್ವಾಗತ ಇವತ್ತಿನ ಅಡುಗೆ ಸ್ಪೈಸಿ ಮಸಾಲ ಮೀನು ಸಾರು ಎಲ್ಲರೂ ಮನೆಯಲ್ಲಿ ಫಿಶ್ ಕರಿನ ನಿಮ್ಮದೇ ಆದ ಸ್ಟೈಲಲ್ಲಿ ಮಾಡ್ತೀರಿ ಆದರೆ ಈ ಸಾರಿ ನೀವು ಮೀನು ಸಾರನ್ನು ಈ ರೀತಿಯಲ್ಲಿ ಟ್ರೈ ಮಾಡಿ ನೋಡಿ ತುಂಬ ಸ್ಪೈಸಿ ಮತ್ತು ಮಸಾಲ ಭರಿತವಾದ ಮೀನು ಸಾರು ಸೂಪರ್ ಆಗುತ್ತೆ ನಾನು ಇದಕ್ಕೆ ಸ್ಪೈಸಿ ಮಸಾಲ ಮೀನು ಸಾರು ಅಂತ ಹೆಸರಿಟ್ಟಿದ್ದೀನಿ ನೀವು ಈ ಫಿಶ್ ಕರಿಗೆ ಏನು ಹೆಸರು ಇಡ್ತೀರಿ ಅಂತ ಒಂದು ಕಮೆಂಟ್ ಮಾಡಿ ಜೊತೆಗೆ ಒಂದು ಸಬ್ಸ್ಕ್ರೈಬ್ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ ಹಾಗಾದರೆ ಸ್ಪೈಸಿ ಮಸಾಲ ಮೀನು ಸಾರು ಮಾಡೋದಕ್ಕೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮೊದಲಿಗೆ ಮೀನು ಸಾರಿಗೆ ಬೇಕಾಗುವಂಥ ಮಸಾಲ ಜಾರಲ್ಲಿ ನಾಲ್ಕರಿಂದ ಐದು ಮೆಣಸಿನ್ಕಾಯಿ ಒಂದು ಚಮಚ ಸಾಸಿವೆ ಒಂದು ಚಮಚ ಕಸಕಸೆ ಎರಡು ಚಮಚದಷ್ಟು ಜೀರಿಗೆ ಸ್ವಲ್ಪ ಚಕ್ಕೆ ಯಾಲಕ್ಕಿ ಲವಂಗ ಒಂದು ಕಪ್ಪು ಪುದೀನ ಸೊಪ್ಪು ಒಂದು ಕಪ್ಪು ಕೊತ್ತಂಬರಿ ಸೊಪ್ಪು ಮತ್ತು ಅರ್ಧ ಕಪ್ಪಷ್ಟು ಕೊಬ್ಬರಿ ಇವೆಲ್ಲ ಮಿಶ್ರಣವನ್ನು ನಾವು ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೋಬೇಕು ಸೊ ಇದನ್ನು ನಾನು ನೀರು ಹಾಕದೇ ಗ್ರೈಂಡ್ ಮಾಡ್ತಾ ಇದ್ದೀನಿ ನಂತರ ಇದಕ್ಕೆ ನಾವು ನೀರು ಹಾಕಬೇಕಾಗುತ್ತೆ ನೋಡಿ ಈ ರೀತಿಯಾಗಿದೆ ಈಗ ನಾನು ಅರ್ಧ ಗ್ಲಾಸ್ದಷ್ಟು ನೀರು ಹಾಕಿ ಇದನ್ನು ಚೆನ್ನಾಗಿ ಪೇಸ್ಟ್ ಮಾಡ್ಕೋತೀನಿ ಸೊ ಈ ರೀತಿ ಪೇಸ್ಟ್ ಆದರೆ ಮಸಾಲ ಕರಿ ತುಂಬ ಚೆನ್ನಾಗುತ್ತೆ ಸೊ ಈಗ ನಾನು ಗ್ಯಾಸ್ ಸ್ಟವ್ ಆನ್ ಮಾಡಿ ಒಂದು ಪಾತ್ರೆ ಇಟ್ಟಿದ್ದೀನಿ ಈ ಪಾತ್ರೆಯಲ್ಲಿ ಸುಮಾರು ನಾನು ಎರಡರಿಂದ ಮೂರು ಚಮಚದಷ್ಟು ಆಯಿಲ್ ಹಾಕ್ತಾ ಇದ್ದೀನಿ ಸೊ ಆಯಿಲು ನೀವು ಸ್ವಲ್ಪ ನೋಡಿಕೊಂಡೇ ಹಾಕಬೇಕಾಗುತ್ತೆ ಯಾಕಂದರೆ ಮೀನು ಸಾರಿಗೆ ಸ್ವಲ್ಪ ಎಣ್ಣೆ ಚೆನ್ನಾಗಿದ್ದಷ್ಟು ಕರಿ ತುಂಬ ಚೆನ್ನಾಗಾಗುತ್ತೆ ಹಾಗಾಗಿ ಸ್ವಲ್ಪ ಎಣ್ಣೆ ನೋಡಿ ಹಾಕ್ಕೊಳ್ಳಿ ಇದಕ್ಕೆ ನಾನೀಗ ಮಾಡಿದಂಥ ಮಸಾಲ ಪೇಸ್ಟನ್ನು ಇದಕ್ಕೆ ಹಾಕ್ತಾ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ ಈಗ ಇದಕ್ಕೆ ಒಂದು ಚಮಚದಷ್ಟು ಅಲ್ಲ ಬೆಳ್ಳುಳ್ಳಿ ಪೇಸ್ಟು ಅರ್ಧ ಚಮಚದಷ್ಟು ಮೆಣಸಿನಕಾಳು ಪುಡಿ ಅರ್ಧ ಚಮಚದಷ್ಟು ಧನಿಯಾ ಪುಡಿ ಸ್ವಲ್ಪ ಅರಿಶಿಣ ಮೂರು ಸ್ಪೂನಷ್ಟು ಖಾರದ ಪುಡಿ ಇದ್ದೀನಿ ಸೊ ನನ್ನ ಬಳಿ ಇರೋವಂಥ ಈ ಖಾರ ತುಂಬ ಖಾರ ಇದೆ ಸೊ ಹಾಗಾಗಿ ನೀವು ನೋಡ್ಕೊಂಡು ಹಾಕೊಳ್ಳಿ ಖಾರ ರುಚಿ ಹೇಗೆ ತಿಂತೀರ ನಿಮ್ಮ ಮನೆಯಲ್ಲಿ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಖಾರ ಹೆಚ್ಚಿಗೆ ಹಾಕಿ ಇಲ್ಲಾಂದರೆ ಮೂರು ಚಮಚದಷ್ಟು ಖಾರ ಸಾಕಾಗುತ್ತೆ ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಮಸಾಲವನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದನ್ನ ಲೋ ಫ್ಲೇಮಲ್ಲೇ ಮಾಡಬೇಕು ಈ ಮಸಾಲೆ ಎಲ್ಲ ಎಣ್ಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಹಾಕಬೇಕು ಸೊ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ಸೊ ಇದು ಮಿಕ್ಸ್ ಆದ ನಂತರ ನಾನು ಇದಕ್ಕೆ ಹಣ್ಣಿನ ರಸನ ಹಾಕ್ತಾ ಇದ್ದೀನಿ ಸುಮಾರು ಇದು ಒಂದು ಹಣ್ಣು ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಲ್ಲಿ ನೆನೆ ಇಟ್ಕೋಬೇಕು ನೆನೆ ಇಟ್ಕೊಂಡ ನಂತರ ಇದರ ರಸವನ್ನು ಮಾತ್ರ ಹಾಕ್ತಾ ಇದ್ದೀನಿ ಈ ಹುಣಸೆ ಹಣ್ಣಿನ ನೀರನ್ನು ಮಸಾಲದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಇದು ಮಿಕ್ಸ್ ಆಗಿದೆ ಈಗ ಮುಚ್ಚಳ ಮುಚ್ಚಿ ಒಂದು ಐದು ನಿಮಿಷ ಲೋ ಫ್ಲೇಮಲ್ಲೇ ಇಟ್ಟು ಬೇಯಿಸ್ಕೋಬೇಕು ನಂತರ ಇದನ್ನು ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಮಿಕ್ಸ್ ಮಾಡ್ಕೊಂಡ ನಂತರ ಇದಕ್ಕೆ ನಾನು ನೀರು ಹಾಕ್ಕೊಳ್ತಾ ಇದ್ದೀನಿ ಮೊದಲಿಗೆ ಜಾರಲ್ಲಿರೋಂಥ ಮಸಾಲ ಸ್ವಲ್ಪ ಅದರಲ್ಲಿ ನೀರು ಹಾಕಿ ಮಿಕ್ಸ್ ಮಾಡಿ ಇದಕ್ಕೆ ಹಾಕಿ ಕಲಿಸ್ತಾ ಇದ್ದೀನಿ ಸೊ ಮೀನು ಸಾರಿಗೆ ಸ್ವಲ್ಪ ನೀರು ಜಾಸ್ತಿ ಇದ್ದಷ್ಟು ಚೆನ್ನಾಗಿ ಹಾಗಾಗಿ ನಿಮ್ಗೆ ಸಾರು ನೋಡಿಕೊಂಡು ನೀರು ಹಾಕ್ಕೊಳ್ಳಿ ನಾನು ಇದಕ್ಕೆ ಸುಮಾರು ಒಂದರಿಂದ ಎರಡು ಗ್ಲಾಸಷ್ಟು ನೀರು ಹಾಕೋತಾ ಇದ್ದೀನಿ ನಾನು ಈ ಮೀನು ಸಾರಿಗೆ ಸುಮಾರು ಒಂದು ಕೆ ಜಿಯಷ್ಟು ಮೀನು ತೊಗೊಂಡಿದ್ದೀನಿ ಸೊ ಹಾಗಾಗಿ ನೀರು ಎರಡು ಗ್ಲಾಸಷ್ಟು ನೀರು ಹಾಕಿ ಇದನ್ನು ಕುದಿಯಲು ಬಿಡಬೇಕು ಸೊ ಇದನ್ನು ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಮಿಕ್ಸ್ ಆದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಸೊ ಇದು ಐದು ನಿಮಿಷ ಹೈ ಫ್ಲೇಮಲ್ಲೇ ಇಟ್ಟು ಕುದಿಸ್ಕೋಬೇಕಾಗುತ್ತೆ ಈಗ ಇದು ಕುದಿ ಬಂದಿದೆ ಈಗ ನಾನು ಇದಕ್ಕೆ ಸುಮಾರು ಒಂದು ಕೆ ಜಿಯಷ್ಟು ಮೀನನ್ನು ಇದ್ದೀನಿ ಮೊದಲಿಗೆ ನಾನು ಮೀನನ್ನು ಚೆನ್ನಾಗಿ ಉಪ್ಪು ನೀರಲ್ಲಿ ಹಾಕಿ ನೆನೆಸಿಟ್ಟು ನಂತರ ಜೋಳದ ಹಿಟ್ಟಲ್ಲಿ ಮತ್ತು ಉಪ್ಪು ಹಾಕಿ ಚೆನ್ನಾಗಿ ತೊಳೆದಿಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದು ಮೀನ್ ಪೀಸನ್ನು ನೀವು ಕಡೆ ಕಡೆಯಾಗಿ ಹಾಕಿ ನಾವು ಮೊದಲಿಗೆ ಮೀನ್ ಸಾರು ಮಾಡುವಾಗ ಪಾತ್ರೆಯನ್ನು ಸ್ವಲ್ಪ ವಿಶಾಲವಾಗಿದ್ದಂಥ ಪಾತ್ರೆ ತಗೊಂಡ್ರೆ ಚೆನ್ನಾಗಿ ಯಾಕಂದ್ರೆ ನಾವು ಫಿಶ್ ಕರಿ ಮಾಡುವಾಗ ನಾವು ಬಹಳಷ್ಟು ಕಲಿಸೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಬಹಳ ಕಲಸಿದೆ ಅಂದರೆ ಅದು ಫಿಶ್ ಒಡೆದು ಹೋಗುತ್ತೆ ಸೊ ಹಾಗಾಗಿ ಸ್ವಲ್ಪ ದೊಡ್ಡ ಪಾತ್ರೆಯಲ್ಲೇ ನಾವು ಫಿಶ್ ಕರಿಯನ್ನು ಮಾಡ್ಕೋಬೇಕು ಸೊ ಎಲ್ಲ ಮೀನಿನ ಪೀಸನ್ನು ಹಾಕಿದ್ದೀನಿ ಹಾಕಿದ ನಂತರ ನಾವು ಈ ಪಾತ್ರೆಯನ್ನು ಈ ರೀತಿ ಅಳ್ಗಾಡ್ಸ್ಕೋಬೇಕು ಕಲಿಸೋ ಅವಶ್ಯಕತೆ ಇಲ್ಲ ಅಳ್ಗಾಡಿಸ್ಬಿಟ್ಟು ಇದನ್ನು ಮುಚ್ಚಳ ಮುಚ್ಚಿ ಐದು ನಿಮಿಷದ ಕಾಲ ಮೀಡಿಯಂ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ನೋಡಿ ಇದು ಕುದೀತಾ ಇದೆ ಈಗ ನಂತರ ನಾನು ಇದನ್ನು ಮತ್ತೆ ಅಳ್ಗಾಡ್ಸ್ತಾ ಇದ್ದೀನಿ ಕಲಿಸ್ತಾ ಇಲ್ಲ ಯಾಕಂದರೆ ಫಿಶ್ ಭಾಳ ಮೆತ್ತಿಗೆರುತ್ತೆ ಾಗಿ ಬೇಗ ಹೊಡಿಯುತ್ತೆ ಸೊ ಹಳಗಾಡ್ಸ್ಬಿಟ್ಟು ಇದನ್ನ ಐದು ನಿಮಿಷದ ಕಾಲ ಲೋ ಫ್ಲೇಮಲ್ಲೇ ಬೇಯಿಸ್ಕೋಬೇಕು ಫಿಶ್ ಬೇಗ ಕುದಿಯುತ್ತೆ ಹಾಗಾಗಿ ಇದಕ್ಕೆ ಸುಮಾರು ಐದರಿಂದ ಹತ್ತು ನಿಮಿಷ ಸಾಕು ಅದನ್ನು ಮೀಡಿಯಂ ಫ್ಲೇಮಲ್ಲೇ ಕುದಿಸ್ಕೋಬೇಕು ಇದನ್ನ ನಾವು ಲೋ ಫ್ಲೇಮ್ ಅಲ್ಲೇ ಮಾಡೋದ್ರಿಂದ ಫಿಶ್ ಚೆನ್ನಾಗಿ ಬಂದುತ್ತೆ ಸೊ ಇದನ್ನ ಮುಚ್ಚಿಬಿಡ್ತೀನಿ ಐದು ನಿಮಿಷ ಆದ ನಂತರ ನೋಡಿ ಈ ರೀತಿ ಕುದೀತಾ ಇದೆ ಸೊ ಇದು ಆಗಿದೆ ಗ್ಯಾಸ್ ಆಫ್ ಮಾಡ್ಕೋತಾ ಇದ್ದೀನಿ ನೋಡಿದ್ರಲ್ಲ ಸೊ ಸ್ಪೈಸಿ ಮಸಾಲ ಫಿಶ್ ಕರಿ ರೆಡಿಯಾಗಿದೆ ರೆಡಿ ಟು ಸರ್ವ್ ಥ್ಯಾಂಕ್ ಯು ಫಾರ್ ವಾಚಿಂಗ್